ದೇವಿ ಮೂರ್ತಿ ವಿಸರ್ಜನೆ ವೇಳೆ ಹೊತ್ತಿದ ಕೋಮಿನ ಕಿಡಿ ಇಡೀ ಊರನ್ನೇ ಬೂದಿ ಮುಚ್ಚಿದ ಕೆಂಡದಂತೆ ಮಾಡಿದೆ. ಸೌಂಡ್ ಸಿಸ್ಟಮ್ ವಿಷಯಕ್ಕೆ ಶುರುವಾದ ಗಲಾಟೆ ಸಿಕ್ಕಿದ್ದೆಲ್ಲ ಭಸ್ಮವಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋಮು ಜ್ವಾಲೆ ಧಗಧಗಿಸುವುದಕ್ಕೆ ಶುರುವಾಗಿದೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಹೊತ್ತಿದ್ದ ಬೆಂಕಿ ಇಡೀ ದೇಶದಲ್ಲೇ ದೊಡ್ಡ ಸುದ್ದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಿಕ್ಕೋಡಿಯಲ್ಲೂ ಹಿಂದೂ ಮುಸ್ಲಿಮರ ಮಧ್ಯೆ ರಕ್ತದ ಕುಳಿ ಹರಿದು ಹೋಗಿದೆ. ದುರ್ಗಾದೇವಿ ಮೆರವಣಿಗೆ ವೇಳೆ ಸೌಂಡ್ ಸಿಸ್ಟಮ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಇಡೀ ಊರೇ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹಿಂದೂ ಮುಸ್ಲಿಮರ ಮಧ್ಯೆ ದುರ್ಗಾದೇವಿ ಗಲಾಟೆ. ಸೌಂಡ್ ಸಿಸ್ಟಮ್ ಹಾಕಿದ್ದಕ್ಕೆ ಆಯ್ತು ರಣರಂಗ. ಸೊಲ್ಲಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ದುರ್ಗಾದೇವಿ ಮೆರವಣಿಗೆ ನಡೆಯಿತು. ಹಾಡು ಕುಣಿತ ಅಂತ ನೂರಾರು ಜನ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ರು. ಊರಿನ ಮಸೀದಿ ಮುಂದೆ ಬರ್ತಿದ್ದಂತೆ ಕೆಲ ಕಿಡಿಗೇಡಿಗಳು ಸೌಂಡ್ ಸಿಸ್ಟಮ್ ಬಂದ್ ಮಾಡುವಂತೆ ಕ್ಯಾತೆ ತೆಗೆದಿದ್ದಾರೆ. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಗ್ರಾಮಸ್ಥರು ಪೊಲೀಸರ ಸಹಾಯದಿಂದ ದುರ್ಗಾದೇವಿ ವಿಸರ್ಜನೆ ಮಾಡಿ ಬಂದಿದ್ದಾರೆ. ಇನ್ನೇನು ಉತ್ಸವ ಮುಗಿಯಿತು ಅನ್ನೋ ಹೊತ್ತಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಅಮಿತ್ ನಾಯಕ ಹಾಗೂ ಫೈರೋಜ್ ನಡುವೆ ಜಗಳ ಶುರುವಾಗ್ತಿದ್ದಂತೆ ಅಲ್ಲೇ ಇದ್ದ ಕೆಲವರು ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎಲ್ಲರೂ ಮಸೀದಿ ಬಳಿ ಬನ್ನಿ ಅಂತ ಮೈಕ್ನಲ್ಲಿ ಕರೆ ಕೊಟ್ಟಿದ್ದಾನೆ. ಆಗಲೇ ನೋಡಿ ಇಡೀ ಊರು ರಣರಂಗವಾಗಿತ್ತು. आव आरोप मुस्लिम रोडी कण्ड तक नमे नम तलाक्षी लक्ष्मीगुड़ी ಯಾವಾಗ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಯಿತು ಕೆಲ ಕಿಡಿಗೇಡಿಗಳು ಸಿಕ್ಕ ಸಿಕ್ಕ ವಾಹನಗಳನ್ನ ಪುಡಿ ಪುಡಿ ಮಾಡಿದ್ದಲ್ಲದೆ ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾದ ಊರಲ್ಲಿ ಶಾಂತಿ ಸಭೆ ನಡೆಸಿತು. ಎಲ್ಲರೂ ಒಗ್ಗಟ್ಟಾಗಿರುವಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸೌಂಡ್ ಸಿಸ್ಟಮ್ ವಿಷಯಕ್ಕೆ ಶುರುವಾದ ಗಲಾಟೆ ಊರಲ್ಲಿ ಬೆಂಕಿ ಹಚ್ಚಿದ್ದು ವಿಪರ್ಯಾಸ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.